ನಾನು ಯೂಶ್ವಲಿ ಸಿನಿಮಾ ರಿಲೀಸ್ಗಿಂತ ಮುಂಚೆ ಸಿನಿಮಾ ನೋಡಿ ಅಭ್ಯಾಸ ಇಲ್ಲ ನನಗೆ. ಇದು ಮೊದಲನೇ ಸಲ ನಾನು ಸಿನಿಮಾ ನೋಡ್ತಾ ಇರೋದು ರಿಲೀಸ್ಗಿಂತ ಮುಂಚೆ. ಭಾಳಷ್ಟು ಒಂದು ಥರದ್ದು, ಯಾಕಂದರೆ ಒಂದು ಫ್ರೇಮು ನೋಡಿರಲಿಲ್ಲ. ಇವ್ರಗಳ ಜೊತೆಯಲ್ಲೇ ನೋಡಿರೋದು ಎಲ್ಲ ನಮ್ಮ ಗೆಸ್ಟ್ಗಳ ಜೊತೆಯಲ್ಲಿ. ನಮಗೆ ಯೂಶ್ವಲಿ ನಮ್ಮ ಟೀಮ್ನವರೇ ಮಾತಾಡ್ತಾ ಇರ್ತೀವಿ ನಾವು, ಆ ಸೀನ್ ಹಂಗಿತ್ತು, ಈ ಸೀನ್ ಹಿಂಗಿತ್ತು, ಆ ಸೀನ್ ಹಂಗಿತ್ತು ಅಂತ. ಬಟ್ ಸಿನಿಮಾ ನೋಡಲಾರ್ದವ್ರ ಜೊತೆಲಿ ಕುತ್ಕೊಂಡು ನೋಡುವಂಥ ಒಂದು ಅನುಭವ ಇದೆಯಲ್ಲ, ಅದು ನಮಗೊಂಥರ. ಯಾಕಂದರೆ ಒಂದು ಇಷ್ಟು ಒಂದು 2-3 ವರ್ಷದ ಪರಿಶ್ರಮದ ಪ್ರತಿಬಿಂಬ ಇದು ನಮ್ಮ ಅವತಾರ ಪುರುಷ. ಇವತ್ತು ಭಾಳಷ್ಟು ಇಲ್ಲಿ ಹೊರಗಡೆ ಬರ್ತಿದ್ದಂಗೆ ಎಲ್ಲರೂ ಕೂಡ ನಾವೇನೋ ಈ ಸಿನಿಮಾದಿಂದ ಒಂದು ಹೊಸದೇನೋ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದು. ನನಗೆ ಭಯ ಇದ್ದಿದ್ದು ಅದೊಂದೇ, ಏನು ಅಂತಂತಂದರೆ ನಾನು ಏನೋ ಬೇರೆ ಪ್ರಯತ್ನ ಮಾಡಿದ್ದೀನಿ, ಇದು ಎಲ್ಲೂ ಮಿಸ್ ಹೊಡಿಬಾರ್ದು ದೇವರೇ ಅಂತಲೇ ಅಂತ ಅಂದ್ಕೊಂಡಿದ್ವಿ. ಈ ಸ್ಕ್ರಿಪ್ಟನ್ನು ಓಕೆ ಮಾಡಿ ನಾವು ಈ ಸಿನಿಮಾನ ಕೈಗೆತ್ಕೊಂಡಾಗ ನಮಗಿದ್ದಿದ್ದ ಉದ್ದೇಶ ಏನು ಅಂತಂತಂದರೆ, ಶರಣ್ ಇದುವರೆಗೂ ಮಾಡಲಾರದಂಥದ್ದು ಒಂದು ಪಾತ್ರನ, ಒಂದು ಸಿನಿಮಾನ, ಒಂದು 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 ಎಲಿಮೆಂಟನ್ನು ಟಚ್ ಮಾಡಬೇಕು ಅಂತ. ಅದನ್ನು ಎಲಿಮೆಂಟನ್ನು ಟಚ್ ಮಾಡಿದ್ದೀವಿ, ಓಕೆ. ಬಟ್ ಅದು ಜನಕ್ಕೆ ಹೆಂಗೆ ರೀಚ್ ಆಯಿತು ಅಂತನ್ನೋದು ನಮ್ಮೆಲ್ಲರಿಗೂ, ಇಡೀ ನಮ್ಮ ತಂಡಕ್ಕಿದ್ದಂಥ ಒಂದು ಕುತೂಹಲ ಮತ್ತು ಒಂದು ಕ್ವಶನ್ ಮಾರ್ಕು, ಎಲ್ಲ ಮಿಕ್ಸ್ಡ್ ಎಮೋಷನ್ ಅದು. ಇವತ್ತು ಹೊರಗಡೆ ಬರ್ತಿದ್ದಂಗೆ ಎಲ್ಲರೂ ಕೂಡ ಹೇಳಿದ್ದಷ್ಟೇ, ಬೇರೆ ಏನೋ ಪ್ರಯತ್ನ ಮಾಡಿದ್ದೀರಿ, ಭಾಳ ಚೆನ್ನಾಗಿದೆ, ಬೇರೆ ಏನೋ ಪ್ರಯತ್ನ ಮಾಡಿದ್ದೀರಿ ಅಂತಂದ್ಬಿಟ್ಟು. ನಾಳೆ ರಾಜ್ಯಾದ್ಯಂತ ನಿಮ್ಮ ಮುಂದೆ ಅವತಾರ ಪುರುಷ ಬರ್ತಾಯಿದೆ, ನಿಮ್ಮ ಪಕ್ಕದ ಥಿಯೇಟ್ರಿಗೆ ಬರ್ತಾಯಿದೆ. ಒಂದು ಬೇರೆ ಥರದ ಸಿನಿಮಾ ಮಾಡಿದ್ದೀವಿ, ಒಂದು ಬೇರೆ ಎಲಿಮೆಂಟನ್ನು ಟಚ್ ಮಾಡಿದ್ದೀವಿ, ಬ್ಲ್ಯಾಕ್ ಮ್ಯಾಜಿಕ್ ವಾಮಾಚಾರ ಅಂತನ್ನುವಂಥದ್ದು. ಎಂಟರ್ಟೈನಿಂಗಾಗಿ ಆ ವಿಚಾರನ ಹೇಳ್ತೀವಿ ನಾವು. ಸುನಿ ಅವರ ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಕತೆ ಆಗಿರ್ಬೋದು, ನಿಮ್ಮನ್ನೆಲ್ಲೂ ಲೋ ಮಾಡಿಸಲ್ಲ, ನಿಮ್ಮನ್ನು ಎಂಟರ್ಟೈನ್ ಮಾಡ್ತಾ ಕತೆ ಹೇಳ್ತೀವಿ, ನಿಮ್ಮನ್ನು ಮನರಂಜಿಸ್ತೀವಿ, ಒಂದು ಬೇರೆ ವಿಚಾರನ ಹೇಳ್ತೀವಿ. ಇದು ನಮ್ಮ ಪ್ರಯತ್ನ, ಇದು ನಮ್ಮ ಆಲೋಚನೆ ಆಗಿತ್ತು, ಒಂದು ಹೊಸದೇನೋ ಮಾಡಬೇಕು ಅಂತ. ಖಂಡಿತವಾಗಲೂ ನಾಳೆ ನಿಮ್ಮ ಹತ್ತಿರದ ಥಿಯೇಟ್ರಿಗೆ ಹೋಗಿ ನೋಡಿ, ಹರಸಿ, ಆಶೀರ್ವದಿಸಿ. ಥ್ಯಾಂಕ್ ಯು.